ಜೀವನದ ಅತ್ಯಂತ ಮರಳಿಕೆ ಆಗದೇ ಇರತಕ್ಕಂತ ಒಂದು ದುರಂತದ ದಿನ ಇದು. ಹಲವಾರು ಸ್ನೇಹಿತರುಗಳನ್ನ ಕಳೆದ ನನ್ನ 12-15 ವರ್ಷಗಳ ರಾಜಕಾರಣದಲ್ಲಿ ಕಳ್ಕೊಂಡಿದ್ದೇನೆ. ನನ್ನನ್ನು ಅಗಲಿ ಹೋಗಿದ್ದಾರೆ. ಆದರೆ ಇವತ್ತಿನ ಈ ಒಂದು ಧರ್ಮಣ್ಣನ ಘಟನೆ ಏನಿದೆ, ಈ ಘಟನೆ ನಾನು ಆತ್ಮಹತ್ಯೆ ಅಂತಕ್ಕಂತಾನೆ ಹೇಳಕ್ಕೆ ತಯಾರಾಗಿಲ್ಲ. ಇದು ಇವತ್ತಿನ ರಾಜಕಾರಣದ ಕೊಲೆ ಅಂತಕ್ಕಂತದನ್ನು ಹೇಳಕ್ಕೆ ಬಯಸ್ತೇನೆ. ಬಹುಶಃ ಎಲ್ಲ ಪಕ್ಷಗಳ ನಾಯಕರು ನನ್ನನ್ನು ಒಳಗೊಂಡಂತೆ ಎಲ್ಲ ರಾಜಕಾರಣಿಗಳು ಇವತ್ತು ಇಂತ ಘಟನೆಗಳನ್ನು ಸಹಿಸಿಕೊಳ್ಳಕ್ಕೆ ಬಲ್ಲರು ಅಂತಕ್ಕಂತದ್ದು ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ನನ್ನ ಮತ್ತು ಆ ಕುಟುಂಬದ ಸಂಬಂಧ 1995ರಿಂದ ನಾನು ನಿರಂತರವಾದಂಥ ಸಂಪರ್ಕದಲ್ಲಿ ಏನಿದ್ದೇನೆ. ಬಹುಶಃ ನನ್ನ ಜೀವನದಲ್ಲಿ ನನ್ನ ಕುಟುಂಬದ ನನ್ನ ಒಡ ಹುಟ್ಟಿದ ಒಬ್ಬ ಸಹೋದರನ ಈ ಒಂದು ಸಾವಿನ ಘಟನೆ ಅಂತಕ್ಕಂಥ ಭಾವನೆ ಹೊಂದಿರತಕ್ಕಂಥವನು. ಅವರ ತಂದೆ ಲಕ್ಷ್ಮಣ್ಣವರು 2004ರಲ್ಲಿ ಅವರು ಧರ್ಮೇಗೌಡರು ಬೀರೂರಿನಿಂದ ಆಯ್ಕೆಯಾದಾಗ ಆ ಸಂದರ್ಭದಲ್ಲಿ ಅವರು ಒಂದು ಮಾತು ನಾನು ಕೇಳಿದ, ಅವರು ಆರೋಗ್ಯದಿಂದ ಕೊನೆಯ ದಿನಗಳನ್ನ ಏನು ಎಣಿಸ್ತಾ ಇದ್ರು. ನಾನು ಸಾಯೋದಕ್ಕಿಂತ ಮುಂಚೆ ನಾನಂತೂ ಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಮಗ ಒಂದು ಬಾರಿ ಮಂತ್ರಿ ಆಗೋದನ್ನ ನೋಡಿ ಸಾಯ್ಬೇಕಪ್ಪ ಅಂತಕ್ಕಂಥ ಮಾತು ಹೇಳಿದರು. ಅವತ್ತು ನಾನು ಮಂತ್ರಿ ಮಾಡಲಿಕ್ಕೆ ಆಗಿರಲಿಲ್ಲ. 2013ರಲ್ಲಿ ಇವರಿಬ್ಬರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದ ಬಹಳ ಒತ್ತಡಗಳನ್ನು ತಂದರು. ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕಂಥ ನಿಟ್ಟಿನಲ್ಲಿ ಅವರಿಬ್ಬರು ಅಣ್ಣ ತಮ್ಮಂದರು ಏನು ಧರ್ಮಣ್ಣ ಮತ್ತು ಭೋಜಣ್ಣ ಇದ್ದಾರೆ, ಬಂದು ನನ್ನ ಜೊತೆ ಹಲವಾರು ರಾಜಕೀಯದ ಚರ್ಚೆಗಳನ್ನು ಮಾಡಿ ಚಿಕ್ಕಮಗಳೂರನ್ನು ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಎರಡೂ ಪಕ್ಷಗಳೇನು ಒಡಕಿನಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಒಂದು ತಾವು ಒಪ್ಪಿಗೆ ಕೊಟ್ಟರೆ ಇವತ್ತು ನಿಮ್ಮ ಒಪ್ಪಿಗೆ ತಗೊಂಡು ಕಾಂಗ್ರೆಸ್ಗೆ ಸೇರಬೇಕು ಅಂತ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ ನಾನು ಇವರು ಅಣ್ಣ ತಮ್ಮಂದ್ರೆ ಹೇಳಿದ ಒಂದೇ ಮಾತು, ಕುಮಾರಣ್ಣ ಬೇಕು ನಿಮ್ಗೆ MLA ಸ್ಥಾನ ಬೇಕು ತಿಮ್ಮನಮ್ಮ. ಆ ಒಂದು ಮಾತಿನಿಂದಲೇ ಅವತ್ತವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಕೈಬಿಟ್ಟು ನನ್ನ ಜೊತೆ ಬಂದಂಥವ್ರು ಏನಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು ಈ ಬಾರಿ ವಿಧಾನ ಪರಿಷತ್ತಿಗೆ ಧರ್ಮೇಗೌಡರನ್ನು ತರಬೇಕಾದ ಕಾರಣ ಅವರ ಒಂದು ಪ್ರಾಮಾಣಿಕತೆ, ನನ್ನ ಜೊತೆ ಇದ್ದಂಥ ಬಾಂಧವ್ಯ, ಅವರ ತಂದೆ ಮಾತ್ರ ನಮ್ಮ ಮಂತ್ರಿಯಾಗಿ ನಾನು ಮಾಡಿ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತೇಳಿ ಉಪಸಭಾಪತಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೇ ತಪ್ಪಾಯ್ತೇನೋ, ಅವ್ರ ಜೀವ ಇವತ್ತು ಹೋಗ್ಲಿಕ್ಕೆ ಅದೇ ಕಾರಣವಾಯ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಒಂದು ರಾಜಕಾರಣಿಗಳಿಗೆ ನಾನು ಹೇಳೋದು, ಈ ಪ್ರಸಂಗ ಏನು ನಡೆದಿದೆ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಈ ಒಂದು ಪ್ರಸಂಗಕ್ಕೆ ಅಂತ ಒಬ್ಬ ನಾನು ಧರ್ಮೇಗೌಡನ ರಾಜಕಾರಣಿಯಾಗಿ ಕಾಣಲಿಲ್ಲ. ಒಬ್ಬ ಪ್ರತಿಭಾವಂತ ಕೃಷಿಕ, ಪರಿಸರ ಪ್ರೇಮಿ, ಒಂದು ಗಿಡಕ್ಕೆ ಏನಾದರೂ ಕೊಡ್ಲಿಪೆಟ್ಟು ಬಿದ್ದರೆ
ಅವನ ಶರೀರಕ್ಕೆ ಪೆಟ್ಟು ಬಿತ್ತು ಅಂತಕಂತ ರೀತಿಯಲ್ಲಿ ಭಾವನೆ ವ್ಯಕ್ತಪಡಿಸೋಣ ನನ್ನ ಜೊತೆನಲ್ಲಿ ಚಿಕ್ಕಮಗಳೂರು ಜಿಲ್ಲೆನಲ್ಲೇ ಕೆಲವು ರಸ್ತೆಗಳ ಕಾಮಗಾರಿಗೆ ಮರಗಳನ್ನ ತೆಗಿಲಿಕ್ಕೆ ಹೋದಾಗ ಯಾವ ರೀತಿಯಲ್ಲಿ ವಿರೋಧ ಮಾಡಿ ನನ್ನ ಜೊತೆನಲ್ಲಿ ಅದಕ್ಕೆ ಅರಣ್ಯ ಅಧಿಕಾರಿಗಳಿಗೆ ಮಾತನಾಡಬೇಕು ಅಂತ ಹೇಳಿ ಆ ಗಿಡಗಳನ್ನು ಉಳಿಸಬೇಕು ಅಂತ ಹೇಳಿ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದಂತ ಆ ವ್ಯಕ್ತಿ ಅತ್ಯಂತ ಸೂಕ್ಷ್ಮ ಜೀವಿ ಬಹಳ ಜನ ಅನ್ಬಹುದು ಏನಪ್ಪ ಈ ಮನುಷ್ಯ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಹೇಳಿ ತರ ಹೋಗಬೇಕಾಗಿತ್ತ ಅಂತ ಹೇಳಿ ಆದರೆ ನಾನು ಅದಕ್ಕೆ ಹೇಳಿದ್ದು ಆ ಮನುಷ್ಯ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ ಇವತ್ತಿನ ನಮ್ಮಂತ ರಾಜಕಾರಣಿಗಳು ನಮ್ಮ ನಮ್ಮ ತೆವರುಗಳಿಗೆ ಅಂತ ಒಬ್ಬ ನಿಷ್ಠಾವಂತ ನಿಷ್ಕಲ್ಮಷ ವ್ಯಕ್ತಿಗಳನ್ನ ಇವತ್ತು ರಾಜಕಾರಣದಲ್ಲಿ ಕೊಲೆ ಮಾಡ್ತಾ ಇದ್ದೀವಿ ಪಾಪ ಒಂದು ಪಕ್ಷದವರು ದೇವೇಗೌಡರ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರು ಬಹುಮತ ಇಲ್ಲದೇ ಇದ್ರು ಕಾನೂನು ಬಾಹಿರವಾದಂತ ರೀತಿಯಲ್ಲಿ ತೆಗೆದುಕೊಂಡಂತ ಅವರ ನಿರ್ಧಾರಗಳು ಮತ್ತೊಂದು ಪಕ್ಷದಿಂದ ಆ ಸ್ಥಾನ ಪಡೆಯಬೇಕು ಅಂತ ಹೇಳಿ ಈ ವ್ಯಕ್ತಿಯ ಮೇಲೆ ಆಗ್ತಂತ ಒತ್ತಡ ಏನಿದೆ ಇದೆಲ್ಲ ಕಾರಣಗಳಿದ್ದಾವೆ ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡುತ್ತೇನೆ ಇವತ್ತಿನ ಇಂತ ಒಂದು ಒಬ್ಬ ಉಪಸಭಾಪತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತ ಸುದ್ದಿಯನ್ನ ನೀವೇನು ಬಿತ್ತರಿಸ್ತಾ ಇದ್ದೀರಿ ನಾನು ಮಾಧ್ಯಮದ ಮಿತ್ರರಿಗೂ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ಏಕೆಂದರೆ ನೀವುಗಳು ಅವತ್ತಿನ ಘಟನೆ ಬಗ್ಗೆ ಪದೇ ಪದೇ ಅಂದ್ರೆ ಮಾಡಿರತಕ್ಕಂತ ಕಾನೂನು ಬಾಹಿರವಂತ ಘಟನೆ ಬಗ್ಗೆ ನೀವು ಬಿಂಬಿಸಿರತಕ್ಕಂತದ್ದು ಬೇರೆ ಆದರೆ ಅದರಿಂದ ಆಗತಕ್ಕಂತ ಪರಿಣಾಮ ಏನು ಅಂತಕಂತದಕ್ಕೆ ಧರ್ಮೇಗೌಡ ಇವತ್ತು ನಾನು ಕಳೆದ 8 ಹತ್ತು ದಿನಗಳ ಹಿಂದೆ ಬೌದೇಗೌಡ ಫೋನ್ ಮಾಡಿದ ನಮ್ಮ ಅಣ್ಣ ಬಹಳ ದುರ್ತಿಗೆಟ್ಟಿದ್ದಾನೆ ಏನಾದರೂ ಜೀವಕ್ಕೆ ಅಪಾಯ ತಂದುಕೊಂಡು ಬಿಡ್ತಾನೇನೋ ದಯವಿಟ್ಟು ಧೈರ್ಯ ಹೇಳಿ ಅಣ್ಣ ಅಂತ ನಾನು ಫೋನ್ ಮಾಡಿ ಒಂದು ಅರ್ಧ ಗಂಟೆ ಅವರಿಗೆ ಬುದ್ಧಿ ಹೇಳಿದೆ ಹೆದರಬೇಡ ನೀನು ಮಾಡಿದಂತ ತಪ್ಪಲ್ಲ ಇದು ಬಲವಂತವಾಗಿ ನಿನ್ನ ಯಾಕೆಂದರೆ ಅವನ ಜೀವನದಲ್ಲಿ ನಾನು ನೋಡಿರ್ತಕ್ಕಂಥದ್ದು ಎಂದೂ ಸಹ ಅವನ ಡಿ ಸಿ ಸಿ ಬ್ಯಾಂಕ್ನಲ್ಲಿರಲಿ ಅವನ ರಾಜಕೀಯ ಜೀವನದಲ್ಲಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಂಥ ವ್ಯಕ್ತಿ ಅಲ್ಲ ಹತ್ತಿರದಿಂದ ನೋಡಿದ್ದೆ ನಾನು ಅದು ಮಾನಸಿಕವಾಗಿ ಕುಗ್ಗೋಗಿದ್ದ ನಾನು ಹೇಳಿದೆ ನೀನು ಮಾಡಿದಂಥ ತಪ್ಪಲ್ಲ ಇದಕ್ಕೆ ಯಾತಕ್ಕೆ ನೀನು ಇಷ್ಟೊಂದು ನೊಂದ್ಕೋತಾ ಇದ್ದೀಯಾ ಧೈರ್ಯ ತಗೋ ಜೀವನದಲ್ಲಿ ನಾವು ಎದುರಿಸಬೇಕಾಗ್ತದೆ ಇದೆಲ್ಲ ಏಕೆಂದ್ರೆ ನಾನು ಹೇಳಿದ್ದು ದೇವೇಗೌಡರು ಹೇಳಿದ್ದು ನೋಡಪ್ಪ ಏನೇ ತೀರ್ಮಾನಗಳನ್ನು ಮಾಡಬೇಕಾದ್ರೂ ಕಾನೂನಿನ ವಿರುದ್ಧವಾದಂತಹ ಸದನದ ನಿಯಮಾವಳಿಗಳಿಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾದಂತಹ ಒತ್ತಡಗಳಿಗೆ ಮಣಿ ಬೇಡ ಅಂತಕ್ಕಂಥದ್ದನ್ನ ದೇವೇಗೌಡರು ಹೇಳಿದ್ರು ನಾನು ಹೇಳಿದ್ದೆ ಇದರಲ್ಲಿ ನನ್ನ ಪಾತ್ರ ಇರಲಿಲ್ಲ